ಇವತ್ತು ಐದು ಸಿಲಿಂಡರ್ ಗಳನ್ನ ಜನತಾಳದ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ ಐದು ಸಿಲಿಂಡರ್ ಉಚಿತವಾಗಿ ಪ್ರತಿ ಕುಟುಂಬಕ್ಕೆ ಸರಬರಾಜು ಮಾಡತಕ್ಕಂತದ್ದು ನಮ್ಮ ಪಕ್ಷದ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಈ ಹಲವಾರು ಯೋಜನೆಗಳ ಬಗ್ಗೆ ನಾನು ಚರ್ಚೆ ಮಾಡಬಲ್ಲೆ ಇವತ್ತು ನಾನು ವೇದಿಕೆ ಮೇಲೆ ಇರತಕ್ಕಂತ ಹಾಲಿ ನಗರಸಭಾ ಸದಸ್ಯರುಗಳು ಮಾಜಿ ನಗರಸಭಾ ಸದಸ್ಯರುಗಳಿಗೆ ಇವತ್ತಿನಿಂದಲೇ ತೀರ್ಮಾನ ಮಾಡಿ ಬೂತ್ ವೈಸ್ ಯಾವ ರೀತಿ ಚುನಾವಣೆ ನಡೆಸಬೇಕು ಅದಕ್ಕೆ ತಯಾರಿ ಮಾಡಿ ಇನ್ನು ಎರಡು ದಿವಸದಲ್ಲಿ ಇವತ್ತು ಚಾಮರಾಜದಲ್ಲಿ ಒಂದು ದೊಡ್ಡ ಹವಾ ಎದ್ದಿದೆ ಅನ್ನೋದು ಇವತ್ತು ಆ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಎರಡು ದಿನವೂ ಬೇಕಿಲ್ಲ ನೀವು ಮನಸ್ಸು ಮಾಡಿದ್ರೆ ಇಲ್ಲಿರ್ತಕ್ಕಂಥ ನಮ್ಮ ನಾಯಕರುಗಳಿಗೆ ಮನವಿ ಮಾಡ್ತೇನೆ ನೀವು ಮನಸ್ಸು ಮಾಡಿದ್ರೆ ನಾಳೆ ಬೆಳಗ್ಗೆ 11 ಗಂಟೆ ಒಳಗೆ ಒಂದು ಗಾಳಿ ಬೀಸ್ತದೆ ಇಲ್ಲಿ ನಿಮ್ಮ ಕೈಲಿದೆ ಆ ಶಕ್ತಿ ಉಪಯೋಗ ಮಾಡ್ಕೊಳ್ಳಿ ಆದರೆ ನೀವು ಏನಾದರೂ ಇದರಲ್ಲಿ ಯಶಸ್ಸು ಕಾಣದೇ ಇದ್ರೆ ಕುಮಾರಣ್ಣ ನಮ್ಮನ್ನು ಗುರುತಿಸ್ಲಿಲ್ಲಪ್ಪ ಮುಖ್ಯಮಂತ್ರಿ ಆಗಿ ಅಂತ ಹೇಳಿ ಯಾರು ನನಗೆ ಮಾತ್ರ ದೋಷ ಕೊಡಬೇಡಿ ಜಿ ಟಿ ದೇವೇಗೌಡರು ಕೂರಿಸ್ಕೊಂಡು ಹೇಳ್ತಾ ಇದ್ದೇನೆ ಬಾರಿ ಯಾವ ಮೈಸೂರು ಸಿ ಎ ಟಿವಿನೂ ಇಲ್ಲ ಚೇರ್ಮನ್ ಚಾಮರಾಜದರಿಗೆ ಗೆಲ್ದೇ ಇದ್ರಿ ಬಾರಿ ಗೆದ್ರೆ ಸಿ ಎ ಟಿವಿ ಚೇರ್ಮನ್ ಚಾಮರಾಜದರಿಗೆ ಇನ್ನು ಹಲವಾರು ಕಾರ್ಯಕ್ರಮಗಳು ಕೊಡಬಹುದು ನಾವು ಅದು ಬೇಕು ಅಂದ್ರೆ ಏನಕ್ಕ ಸರಿತನ ನೀಡೋದು ಅದರಿಂದ ಇವತ್ತು ಪಣ ತೊಡಿ ರಮೇಶ್ ಏನು ಈಗಿರ್ತಕ್ಕಂತ ಎರಡು ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಿಂತ ಸಾಮರ್ಥ್ಯ ಇಲ್ಲ ಅಂತ ಏನಿಲ್ಲ ಒಳ್ಳೆ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂಥವ್ರು ಅದರ ಬಗ್ಗೆ ಈಗಾಗಲೇ ಜಿ ಟಿ ದೇವೇಗೌಡರು ಸುದೀರ್ಘವಾಗಿ ಹೇಳಿದ್ದಾರೆ ನಾನು ಅದನ್ನು ಪುನರುಚ್ಚಾರ ಮಾಡೋದಿಲ್ಲ ಅದರಿಂದ ಇವತ್ತು ಈ ಚುನಾವಣೆ ನನಗೆ ಚಾಮರಾಜದಿಂದ ಸನ್ಮಾನ್ಯ ದೇವೇಗೌಡರು ಮೇ 18 ಅವರ ಹುಟ್ಟಿದ ಹಬ್ಬ ಮೇ 18 92ಕ್ಕೆ ಕಾಲಿಡುತ್ತಾರೆ ಚಾಮರಾಜದ ನನ್ನ ಕಾರ್ಯಕರ್ತ ಬಂಧುಗಳು ನಮ್ಮ ಮುಖಂಡರುಗಳು ದೇವೇಗೌಡರಿಗೆ ಒಂದು ಉಡುಗೊರೆಯಾಗಿ ಈ ಒಂದು ಶಾಸಕರನ್ನ ಈ ಕ್ಷೇತ್ರದಿಂದ ತಂದು ಕೊಡ್ತೀವಿ ಅಂತಕ್ಕಂಥ ಪಣ ಈ ಸಭೆಯಲ್ಲಿ ನೀವು ಇವತ್ತು ತೊಡಬೇಕು ಅಂತಕ್ಕಂಥದ್ದು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಪುನಃ ಬರ್ತೇನೆ ಇವತ್ತು ಒಂದು ಪ್ರಿಲಿಮಿನರಿ ಸಭೆಯನ್ನು ಕರೀರಿ ಅಂತ ಹೇಳಿದ್ದೆ ಈ ಸಭೆ ಮುಗಿಸಿ ಇನ್ನು ಕೆಆರ್ಗೆ ಹೋಗಬೇಕು ಅಲ್ಲಿಂದ ವರುಣ ಕ್ಷೇತ್ರದಲ್ಲಿ ಸಭೆ ಇದೆ ದಯವಿಟ್ಟು ತಮಗೆಲ್ಲರಿಗೂ ಕಾಯಿಸಿದ್ದೇವೆ ನಮ್ಮ ತಾಯಂದರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾಯಂದರೆಲ್ಲ ಬಂದಿದ್ದೀರಿ ಬೆಳಗ್ಗೆಯಿಂದಲೂ ನಿಮ್ಮೆಲ್ಲರಿಗೆ ಒಂದು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ನಿಮ್ಮ ಬದುಕನ್ನ ಕಟ್ಟಿಕೊಡ್ತೀನಿ ಇವತ್ತು 5 ವರ್ಷದ ಸರ್ಕಾರ ತರಬೇಕು ಅಂತ ಹೊರಟ್ರದೆ ಆ ದೃಷ್ಟಿಯಿಂದ ಬಹಳ ಜನ ಪ್ರಮುಖರು ನಮ್ಮ ಮೈಸೂರು ನಗರದ ಚಾಮರಾಜನಗರ ಕ್ಷೇತ್ರದ ಪ್ರಮುಖರುಗಳು ಬಂದಿದ್ದೀರಿ ನಮ್ಮ ಮುಸಲ್ಮಾನ್ ಬಂಧುಗಳಿದ್ದೀರಿ ದಯವಿಟ್ಟು ತಮ್ಮೆಲ್ಲರ ಸಹಕಾರ ಇದ್ರೆ ನಮಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನಮ್ಮ ಎನ್ಆರ್ ನಿಂದ ನಮ್ಮ ಶಾಹಿದ್ ಅವರು ನಿಂತಿದ್ದಾರೆ ಚುನಾವಣೆಗೆ ಎನ್ಆರ್ ಇಂದ ಈ 3 ಕ್ಷೇತ್ರದಲ್ಲೂ ನಮ್ಮ ಕಾರ್ಯಕರ್ತರುಗಳು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಶ್ರಮ ವಹಿಸಿದ್ರೆ ಯಾಕೆಂದರೆ ಎನ್ಆರ್ ನಲ್ಲೂ ಸಹ ಕಾರ್ಪೊರೇಷನ್ ಚುನಾವಣೆಯಲ್ಲಿ 7 ಸ್ಥಾನವೋ 8 ಸ್ಥಾನವೋ ಗೆದ್ದರೆ ಅದರಿಂದ ಇವತ್ತು ಜನ ಓಟ್ ಹಾಕೋರಿದ್ದಾರೆ ನಾವು ವಿಧಾನಸಭೆ ಚುನಾವಣೆ ಬಂದಾಗ ಓಟ್ ಹಾಕ್ಸ್ಕೊಳ್ಳೋದ್ರಲ್ಲಿ ನಮ್ಮಿಂದ ತಪ್ಪುಗಳಾಗಿದೆ ಅದನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ನಾನು ಪುನಃ ಮೈಸೂರಿಗೆ ಬೇರೆ ಒಂದು ಕಾರ್ಯಕ್ರಮವನ್ನು ಕೊಡ್ತೇನೆ ಆ ಸಂದರ್ಭದಲ್ಲಿ ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನು ಮಾತನಾಡ್ತೇನೆ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೆಯದು ಮಾಡಲಿ ಮೀಸಲಾತಿ ಬಗ್ಗೆ ಎಲ್ಲ ಈಗ ಇಲ್ಲಿ ಯಾಕೆ ಮಾತಾಡ್ತೀವಿ ಬಿಡಪ್ಪ ಆ ಮೀಸಲಾತಿ ಬಿಜೆಪಿ ಮೀಸಲಾತಿ ನಡೆಯಲ್ಲ ಆಮೇಲೆ ಮಾತಾಡೋಣ ಎಲ್ರಿಗೂ ಒಳ್ಳೇದಾಗಲಣ ಎಲ್ಲರಿಗೂ ನಮಸ್ಕಾರ